प्रमुख सुद्दियन्न नोडोण अदक्के मुन्न क्विक आगि नोडोण टाप 24 वंदे कुटुंबद एळु मंदि आत्महत्येगे यत्निसिद घटने रामनगर तालूकिन दोड्ड मण्णुगुड्डेयल्लि नडेदिदे। ಘಟನೆಯಲ್ಲಿ 25 ವರ್ಷದ ಮಂಗಳಮ್ಮ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಇನ್ನು ಅಸ್ವಸ್ಥಗೊಂಡಿರುವ 3 ಮಕ್ಕಳು ಸೇರಿದಂತೆ 6 ಮಂದಿಯನ್ನ ಮಂಡ್ಯ ಜಿಲ್ಲಾಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಸಾಲಬಾಧೆ ತಾಳದೆ ಆತ್ಮಹತ್ಯೆಗೆ ಯತ್ನಿಸಿರುವ ಶಂಕೆ ವ್ಯಕ್ತವಾಗಿದ್ದು ರಾಮನಗರ ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಟ್ರಾಫಿಕ್ ಫೈನ್ ಕಟ್ಟುವವರಿಗೆ ಸರ್ಕಾರ ಭರ್ಜರಿ ರಿಯಾಯಿತಿಯನ್ನ ನೀಡಿದೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಮನವಿ ಮೇರೆಗೆ ದಂಡದ ಮೊತ್ತದಲ್ಲಿ ಶೇಕಡಾ 50 ರಷ್ಟು ರಿಯಾಯಿತಿ ನೀಡಲು ಆದೇಶಿಸಿದೆ. ಫೆಬ್ರವರಿ 11 ರೊಳಗೆ ಫೈನ್ ಕಟ್ಟುವವರಿಗಾಗಿ ಸೀಮಿತ ಅವಧಿಯ ರಿಯಾಯಿತಿಯನ್ನ ನೀಡಲಾಗಿದೆ. ಫೆಬ್ರವರಿ 11 ರ ನಂತರ ಸಂಪೂರ್ಣ ದಂಡದ ಮೊತ್ತ ಪಾವತಿಸಬೇಕಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳತನದ ಹಾವಳಿ ಹೆಚ್ಚಾಗಿದೆ. ಮನೆ ಮುಂದೆ ನಿಂತಿರುವ ಬೈಕ್ಗಳನ್ನು ಕಳ್ಳರು ಎಗರಿಸುತ್ತಿದ್ದಾರೆ. ಯಾರ ಭಯವೂ ಇಲ್ಲದೆ ಬೈಕ್ ಲಾಕ್ ಮಾಡದೆ ಬಿಟ್ಟುಹೋದ ಬೈಕ್ಗಳನ್ನು ನಿಮಿಷದಲ್ಲೇ ಕಳ್ಳತನ ಮಾಡಲಾಗುತ್ತೆ. ಕೋಡ್ಲು ಬಳಿಯ ರಾಮಾಂಜನೇಯ ಲೇಔಟ್ನಲ್ಲಿ ಮನೆಗೆ ನುಗ್ಗಿದ ಕಳ್ಳ ಸೈಕಲ್ ಜೊತೆಗೆ ಎಸ್ಕೇಪ್ ಆಗಿದ. ಬೇಗೂರು ಬಳಿಯ ಹೊಂಗಸಂದ್ರದಲ್ಲಿ ಬೈಕ್ ಕಳವು ಕೂಡ ಮಾಡಲಾಗಿದೆ. ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಯಾವುದೋ ಕಾರಣಕ್ಕೆ ಹೋಗಿ ಬಲವಂತವಾಗಿ ಗೋಮಾಂಸ ಸೇವಿಸಿದವರಿಗೆ ನಾವು ಬಾಗಿಲು ಮುಚ್ಚೋದಿಲ್ಲ, ಅವರು ಘರ್ವಾಪ್ಸಿ ಮಾಡಬಹುದು ಅಂತ ಆರ್ಎಸ್ಎಸ್ ಪ್ರಮುಖ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ. ಗೋಮಾಂಸ ಸೇವಿಸಿದವರು ಹಿಂದೂ ಧರ್ಮಕ್ಕೆ ಮರಳಬಹುದು, ಅವರ ಪೂರ್ವಜರು ಹಿಂದೂಗಳಾಗಿದ್ದವರು, ಇಂದಿಗೂ ಹಿಂದೂಗಳಾಗಿದ್ದಾರೆ ಅಂತ ದೆಹಲಿಯಲ್ಲಿ ಹೊಸಬಾಳೆ ಹೇಳಿದ್ದಾರೆ. ಮುಸ್ಲಿಮರಿಗೆ ನಮಾಜ್ ಮಾಡೋದು ಮಾತ್ರ ಅವಶ್ಯಕವಾಗಿರುತ್ತೆ, ನಮಾಜ್ ಬಳಿಕ ಬೇಕಾದ್ದು ಮಾಡಿ ಎಂದು ಕಲಿಸುತ್ತಾರೆ ಅಂತ ಬಾಬಾ ರಾಮದೇವ್ ವಿವಾದಿತ ಹೇಳಿಕೆಯನ್ನು ನೀಡಿದ್ದಾರೆ. ನಮಾಜ್ ಬಳಿಕ ಬೇಕಾದ್ರೆ ಹಿಂದೂ ಹುಡುಗಿಯರ ಎತ್ತಿಕೊಂಡು ಹೋಗಲಿ, ಜಿಹಾದ್ ಹೆಸರಲ್ಲಿ ಯುವಕರು ಭಯೋತ್ಪಾದಕರಾದರೂ ಪರವಾಗಿಲ್ಲ, ಮುಸ್ಲಿಂ ಸಮುದಾಯದಲ್ಲಿ ಏನೇ ಮಾಡಿದರೂ ಎಲ್ಲವನ್ನು ಸಮರ್ಥಿಸಿಕೊಳ್ಳಲಾಗುತ್ತೆ, ಆದರೆ ಹಿಂದೂ ಧರ್ಮದಲ್ಲಿ ಅಂತಹದ್ದೇನು ನಡೆಯಲ್ಲ ಅಂತ ರಾಮದೇವ್ ಹೇಳಿದ್ದಾರೆ. ಅಪರಿಚಿತ ವ್ಯಕ್ತಿಯೊಬ್ಬ ಅಯೋಧ್ಯೆ ರಾಮಜನ್ಮಭೂಮಿ ದೇಗುಲದ ಪ್ರದೇಶವನ್ನ ಸ್ಫೋಟಿಸೋದಾಗಿ ಬೆದರಿಕೆ ಕರೆ ಮಾಡಿದ. ಯುಪಿಯ ರಾಮಕೋಟ ನಿವಾಸಿ ಮನೋಜ್ ಎನ್ನುವರಿಗೆ ಕರೆ ಮಾಡಿ ಅಯೋಧ್ಯೆ ರಾಮಜನ್ಮಭೂಮಿ ಕಾಂಪ್ಲೆಕ್ಸ್ ಸ್ಫೋಟಿಸೋದಾಗಿ ಹೇಳಿದ್ದಾನೆ. ಇನ್ನು ಬೆದರಿಕೆ ಹಿನ್ನೆಲೆ ಜಿಲ್ಲೆಯ ವಿವಿಧೆಡೆ ಪೊಲೀಸರು ಭಾರಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಬೆದರಿಕೆ ಹಾಕಿದ ವ್ಯಕ್ತಿಯ ಬಂಧನಕ್ಕೆ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಮಾಜಿ ಸಿಎಂ ಉಮಾ ಭಾರತಿ ಹೊಸ ಅಭಿಯಾನವನ್ನ ಆರಂಭಿಸಿದ್ದಾರೆ. ರಾಮರಾಜ ಸರ್ಕಾರ್ ನಗರದ ಓರ್ಚಾದಲ್ಲಿ ಮದ್ಯದಂಗಡಿ ಮುಂದೆ ಹಸುಗಳನ್ನ ಕಟ್ಟಿದ್ದಾರೆ. ಹಸುಗಳಿಗೆ ಬಾಳೆಹಣ್ಣು ಮತ್ತು ಮೇವನ್ನ ತಿನ್ನಿಸಿ ಮದ್ಯ ಬೇಡ ಹಾಲು ಕುಡಿಯಿರಿ ಅಂತ ಹೊಸ ಘೋಷಣೆಯನ್ನ ನೀಡಿದ್ದಾರೆ. ಯುವಕರು ಮದ್ಯವನ್ನ ತ್ಯಜಿಸಿ ಹಾಲು ಕುಡಿಬೇಕು. ಇನ್ನು ಫೆಬ್ರವರಿ 10ರಂದು ಕೇದಾರೇಶ್ವರನ ಮಹಾದೇವನ ಮಾಹುರಾಡಿ ಬಳಿ ಮೊದಲ ಗೋವಿನ ದರ್ಬಾರು ನಡೆಯಲಿದೆ. ಬಿಜೆಪಿಯ ಭದ್ರಕೋಟೆ ನಾಗ್ಪುರದಲ್ಲಿ ಅಘಾಡಿ ಟೀಂ ದಿಗ್ವಿಜಯ ಬಾರಿಸಿದೆ. ಮಹಾರಾಷ್ಟ್ರ ವಿಧಾನ ಪರಿಷತ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಒಕ್ಕೂಟದ ಅಭ್ಯರ್ಥಿ ಜಯಭೇರಿ ಬಾರಿಸಿದ್ದಾರೆ. ಈ ಮೂಲಕ ಡಿಸಿಎಂ ಫಡ್ನವೀಸ್ ಮತ್ತು ಕೇಂದ್ರ ಸಾರಿಗೆ ಸಚಿವ ಗಡ್ಕರಿಗೆ ತೀವ್ರ ಮುಖಭಂಗವಾಗಿದೆ. ಏಕನಾಥ ಶಿಂದೆ ಸರ್ಕಾರ ರಚಿಸಿದ ಬಳಿಕ ನಡೆದ ಮೊದಲ ಚುನಾವಣೆ ಇದಾಗಿದ್ದು ನಾಗಪುರ ಶಿಕ್ಷಕರ ಕ್ಷೇತ್ರವನ್ನ ಎಂಇಗೆ ಬಿಟ್ಟುಕೊಟ್ಟಿದೆ. ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ನಿರ್ಬಂಧ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿಜೆಐ ಚಂದ್ರಚೂಡ್ ಪೀಠ ಇಂದು ಸಂಸತ್ನ ಕೆಲಸ, ಇದರಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಏನೇ ಬದಲಾವಣೆ ಇದ್ರೂ ಸಂಸತ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ನಿರ್ಬಂಧಿಸುವಂತೆ ವಕೀಲೆ ಅಶ್ವಿನಿ ಉಪಾಧ್ಯಾಯ ಅರ್ಜಿಯನ್ನು ಸಲ್ಲಿಸಿದರು. ಮುಸ್ಲಿಂ ಮಹಿಳೆಯರು ವಿವಾಹ ವಿಚ್ಛೇದನಕ್ಕಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶರವಣನ್ ಪೀಠ ಆದೇಶವನ್ನು ಹೊರಡಿಸಿದೆ. ಮುಸ್ಲಿಂ ಮಹಿಳೆಯರು ವಿಚ್ಛೇದನಕ್ಕೆ ಶರಿಯತ್ ಕೌನ್ಸಿಲ್ಗೆ ಅರ್ಜಿ ಸಲ್ಲಿಸಬಾರದು, ವಿವಾದ ಬಗೆಹರಿಸಲು ಶರಿಯತ್ ಕೌನ್ಸಿಲ್ ಕೋರ್ಟ್ ಅಲ್ಲ ಅಂತ ಚಾಟಿ ಬೀಸಿದೆ. ಅಲ್ಲದೆ ಖಾಸಗಿ ಸಂಸ್ಥೆಯ ಖುಲಾ ಸರ್ಟಿಫಿಕೇಟ್ಗೆ ಇಲ್ಲಿ ಮಾನ್ಯತೆ ಇಲ್ಲ ಅಂತ ಮಹತ್ವದ ಆದೇಶವನ್ನು ನೀಡಿದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ರಾಜ್ಯಸಭೆಗೆ ಕಾನೂನು ಸಚಿವ ಕಿರಣ್ ರಿಜಿಜು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಗ್ಗೆ ಕೇಂದ್ರ 21ನೇ ಕಾನೂನು ಆಯೋಗಕ್ಕೆ ಸೂಚಿಸಿತ್ತು. ಪರಿಶೀಲಿಸಿ ಶಿಫಾರಸು ಸಲ್ಲಿಸುವಂತೆ ಸೂಚನೆ ಕೂಡ ನೀಡಿತ್ತು. ಆಯೋಗದ ಅವಧಿ 31 ಆಗಸ್ಟ್ 2018 ಕೊನೆಗೊಂಡಿತ್ತು. 22ನೇ ಕಾನೂನು ಆಯೋಗವು ಪರಿಗಣಿಸಬಹುದು, ಆದರೆ ಯುಸಿಸಿ ಅನುಷ್ಠಾನದ ಬಗ್ಗೆ ಕೇಂದ್ರ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ
ಕಾನೂನು ಸಚಿವ ಕಿರಣ್ ರಿಜಿಜು ಸ್ಪಷ್ಟನೆಯನ್ನ ನೀಡಿದ್ದಾರೆ. ದೇಶದಲ್ಲಿ ಮಾರ್ಚ್ 2021 ರವರೆಗೆ 9.79 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಅಂತ ರಾಜ್ಯಸಭೆಯಲ್ಲಿ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. 78 ಇಲಾಖೆಗಳಲ್ಲಿ 9.79 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಇವೆ. ರೈಲ್ವೆ ಇಲಾಖೆಯಲ್ಲಿ 2.93 ಲಕ್ಷ ಹುದ್ದೆಗಳು, ರಕ್ಷಣಾ ಇಲಾಖೆಯಲ್ಲಿ 2.64 ಲಕ್ಷ, ಗೃಹ ಇಲಾಖೆಯಲ್ಲಿ 1.43 ಲಕ್ಷ, ಅಂಚೆ ಇಲಾಖೆಯಲ್ಲಿ 90,500 ಹುದ್ದೆಗಳು, ಕಂದಾಯ ಇಲಾಖೆಯಲ್ಲಿ 80,243 ಹುದ್ದೆಗಳು, ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ 25,934 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಲಾಗಿದೆ. ತನ್ನ ಪಕ್ಷದ ಕೆಲವು ನಾಯಕರ ಲಾಭಕ್ಕಾಗಿ ಎಲ್ಐಸಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳ ಜನರ ಠೇವಣಿಯನ್ನ ಬಿಜೆಪಿ ಬಳಸ್ತಾ ಇದೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ ಮಾಡಿದ್ದಾರೆ. ಕೇಂದ್ರ ಬಜೆಟ್ ಸುಳ್ಳುಗಳಿಂದ ತುಂಬಿದೆ. 2024 ಸಾರ್ವತ್ರಿಕ ಚುನಾವಣೆಯನ್ನ ಗಮನದಲ್ಲಿ ಇರಿಸಿಕೊಂಡು ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಭರವಸೆಯನ್ನ ನೀಡುತ್ತಿದೆ ಅಂತ ಮಮತಾ ಕಿಡಿಕಾರಿದ್ದಾರೆ. ಕೇಂದ್ರದಲ್ಲಿ ಆಡಳಿತದಲ್ಲಿ ಇರೋದು ಜೇಬುಗಳ್ಳರ ಸರ್ಕಾರ ಅಂತ ಲೋಕಸಭಾ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜನರಿಂದ 1,000 ಕಿತ್ತು 200 ರೂಪಾಯಿ ಹಣ ನೀಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಜನರಿಗೆ ಸೌಲಭ್ಯ ಕಲ್ಪಿಸೋದು ಸರ್ಕಾರದ ಕರ್ತವ್ಯ, ಅದನ್ನೇ ಸರ್ಕಾರ ದಾನ ಎಂಬಂತೆ ಜನರಿಗೆ ನೀಡ್ತಾ ಇದೆ. ಕೇಂದ್ರ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಏನೂ ಸಿಕ್ಕಿಲ್ಲ, ಪೆಟ್ರೋಲಿಯಂ ಅಡುಗೆ ಅನಿಲದ ಬೆಲೆ ಇಳಿಸಬೇಕು ಅಂತ ಅಧೀರ್ ರಂಜನ್ ಚೌಧರಿ ಒತ್ತಾಯಿಸಿದ್ದಾರೆ. ಪಶ್ಚಿಮ ಬಂಗಾಳದ ಶಾಲೆಗಳಲ್ಲಿನ ನೇಮಕಾತಿ ಅಕ್ರಮ ರಾಜಕೀಯ ಜುಟಾಪಟಿಗೆ ಕಾರಣವಾಗಿದೆ. ಈ ಸಂಬಂಧ ಪಶ್ಚಿಮ ಬಂಗಾಳದ ಮಾಜಿ ಸಚಿವ ಪಾರ್ಥ ಚಟರ್ಜಿ ಬಂಧನವಾಗಿದೆ. ಬಂಧಿತ ಪಾರ್ಥ ಚಟರ್ಜಿ ಜಾಮೀನು ಅರ್ಜಿಯನ್ನ ಸಿಬಿಐ ನ್ಯಾಯಾಲಯ ತಿರಸ್ಕರಿಸಿದೆ. ಅಲ್ಲದೆ ನ್ಯಾಯಾಂಗ ಬಂಧನವನ್ನ ಫೆಬ್ರವರಿ 16 ವಿಸ್ತರಿಸಿದೆ. ತೆಲುಗು ಚಿತ್ರರಂಗದಲ್ಲಿ ಕಲಾ ತಪಸ್ವಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿದ್ದ 92 ವರ್ಷದ ಕೆ ವಿಶ್ವನಾಥ್ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ರಾಭಿಷೇಕಂ, ಠಾಗೂರ್, ಅತಡು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ವಿಶ್ವನಾಥ್ ನಿರ್ದೇಶಕರಾಗಿ ಅಷ್ಟೇ ಅಲ್ಲದೆ ನಟರಾಗಿ ಕತೆಗಾರರಾಗಿಯೂ ತೆಲುಗು ಚಿತ್ರರಂಗದಲ್ಲಿ ಛಾಪು ಮೂಡಿಸಿದ್ರು. ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಕೆ ವಿಶ್ವನಾಥ್ ಅವರು 5 ರಾಷ್ಟ್ರೀಯ ಸಿನಿಮಾ ಅವಾರ್ಡ್ಗಳನ್ನು ಪಡೆದಿದ್ದು ರಾಜ್ಯದ ನಂದಿ ಪ್ರಶಸ್ತಿಗೆ 7 ಬಾರಿ ಭಾಜನರಾಗಿದ್ದರು. ತೀವ್ರ ಬಿಕ್ಕಟ್ಟಿನಿಂದ ಜರ್ಜರಿತವಾಗಿರುವ ಅದಾನಿ ಕಂಪನಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬ್ರಿಟನ್ನ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ಸಹೋದರ ಅದಾನಿ ಲಿಂಕ್ಡ್ ಸಂಸ್ಥೆಯ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಲಂಡನ್ ಮೂಲದ ಎಲಾರಾ ಕ್ಯಾಪಿಟಲ್ ಪಿಎಲ್ಸಿಯ ನಿರ್ದೇಶಕರಾಗಿ 51 ವರ್ಷದ ಲಾರ್ಡ್ ಜಾನ್ಸನ್ ನೇಮಕವಾಗಿದ್ದರು. ಆದರೆ ಡೊಮೇನ್ ಪರಿಣಿತಿಯ ಕೊರತೆಯಿಂದಾಗಿ ಲಾರ್ಡ್ ಜಾನ್ಸನ್ ಕೆಳಗಿಳಿದಿದ್ದಾರೆ ಅಂತ ಅದಾನಿ ಕಂಪನಿ ಹೇಳಿಕೊಂಡಿದೆ. ಪ್ರಧಾನಿ ಮೋದಿ ಕುರಿತ ಡಾಕ್ಯುಮೆಂಟರಿ ಸಂಬಂಧ ಮೊದಲ ಬಾರಿಗೆ ಬ್ರಿಟನ್ ಪ್ರತಿಕ್ರಿಯೆಯನ್ನ ನೀಡಿದೆ. ಬಿಬಿಸಿ ತನ್ನ ಸುದ್ದಿ ತಯಾರಿಕೆಯಲ್ಲಿ ಸ್ವತಂತ್ರ ಮಾಧ್ಯಮ ಅಂತ ಸಮರ್ಥಿಸಿಕೊಂಡಿದೆ. ಸರ್ಕಾರವು ಭಾರತದೊಂದಿಗೆ ತನ್ನ ಸಂಬಂಧದಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಿದೆ. ಬಿಬಿಸಿ ತನ್ನ ತಯಾರಿಕೆಯಲ್ಲಿ ಸ್ವತಂತ್ರವಾಗಿದೆ ಎಂದಿದೆ. ಅಲ್ಲದೆ ನಾವು ಭಾರತವನ್ನ ಅತ್ಯಂತ ನಂಬಿಕಸ್ಥ ಪ್ರಮುಖ ಅಂತಾರಾಷ್ಟ್ರೀಯ ಪಾಲುದಾರ ಎನ್ನುವುದನ್ನ ಪರಿಗಣಿಸುತ್ತೇವೆ, ಅದನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹತ್ಯೆಗೆ ಸಂಚು ರೂಪಿಸಲಾಗಿದ್ದು ಇದೀಗ ಅದು ಬಯಲಾಗಿದೆ. ಈ ಬಗ್ಗೆ ತನಿಖೆ ಕೈಗೊಂಡಿದ್ದ ಪೊಲೀಸರು ಸಂಚು ರೂಪಿಸಿದ್ದ ಮಾಜಿ ಗೃಹ ಸಚಿವ ಶೇಕ್ ರಶೀದ್ರನ್ನ ಬಂಧಿಸಿದ್ದಾರೆ. ಇಮ್ರಾನ್ ಖಾನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶೇಕ್ ರಶೀದ್ ಅಹಮದ್ ಜೊತೆಗಿದ್ದ ಹತ್ಯೆಗೆ ಸಂಚು ರೂಪಿಸಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಬಂಧಿತ ಶೇಕ್ ರಶೀದ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ತೀವ್ರ ಆರ್ಥಿಕ ಬಿಕ್ಕಟ್ಟಿನಿಂದ ನಲುಗುತ್ತಿರುವ ಪಾಕಿಸ್ತಾನಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ಪಾಕ್ ಸರ್ಕಾರದ ಸಾಲ ನಿರ್ವಹಣೆ ಯೋಜನೆಯನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತಂಡ ತಿರಸ್ಕರಿಸಿದೆ. ಅಲ್ಲದೆ ಪ್ರತಿ ಯೂನಿಟ್ ವಿದ್ಯುತ್ ದರವನ್ನ 12.50 ಪಾಕಿಸ್ತಾನ ರೂಪಾಯಿ ಮಿತಿಯಲ್ಲಿ ದರ ಹೆಚ್ಚಿಸುವಂತೆ ಸಲಹೆ ನೀಡಿದೆ. ಆದರೆ ತೆರಿಗೆ ಹೆಚ್ಚಳ, ಸಬ್ಸಿಡಿ ಕಡಿತಕ್ಕೆ ಒಪ್ಪದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿದ್ಯುತ್ ದರ ಏರಿಸಿದ್ರೆ ಜನರಿಗೆ ಹೊರೆಯಾಗುತ್ತೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ವಿದೇಶಿ ಮೀಸಲು ನಿಧಿ 3.2 ಶತಕೋಟಿ ಡಾಲರ್ಗೆ ಕುಸಿದಿದ್ದು ತೈಲ ಖರೀದಿ ಮತ್ತಷ್ಟು ಕಷ್ಟವಾಗಲಿದೆ. ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಹಾಗೂ ನೆರೆಯ ಥಾಯ್ ಪ್ರಾಂತ್ಯದಲ್ಲಿ ವಾಯುಗುಣಮಟ್ಟ ಕುಸಿದಿದೆ. ವಾಯುಮಾಲಿನ್ಯ ತೀವ್ರ ಹೆಚ್ಚಳವಾಗಿದ್ದರಿಂದ ಸರ್ಕಾರ ಕಟ್ಟೆಚ್ಚರ ವಹಿಸಿದೆ. ಸಾಧ್ಯವಾದಷ್ಟು ಹೊರಾಂಗಣ ಚಟುವಟಿಕೆಯಿಂದ ದೂರವಿದ್ದು ಮನೆಯೊಳಗೆ ಇರುವಂತೆ ಸಲಹೆಯನ್ನು ನೀಡಿದೆ. ಬ್ಯಾಂಕಾಕ್ನಲ್ಲಿ ಗಾಳಿಯ ಗುಣಮಟ್ಟ ಈಗ ವಿಶ್ವದ ಅತ್ಯಂತ ಕಳಪೆಯ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಕುಸಿದಿದೆ. ವಾಹನಗಳಿಂದ ಹೊರಸೂಸುವಿಕೆ ಪ್ರಮಾಣ, ಕೃಷಿ ತ್ಯಾಜ್ಯ ಸುಡುವಿಕೆಯಿಂದ ಮಾಲಿನ್ಯ ಏರಿಕೆಯಾಗಿದೆ ಅಂತ ಥೈಲ್ಯಾಂಡ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ.
ನಾನು ಅಮೆರಿಕದ ಅಧ್ಯಕ್ಷ ಹುದ್ದೆಯಲ್ಲಿದ್ದರೆ ರಷ್ಯಾ ಉಕ್ರೇನ್ ಯುದ್ಧವೇ ನಡೀತಾ ಇರಲಿಲ್ಲ ಅಂತ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈಗಷ್ಟೇ ಅಲ್ಲ ಮುಂದಿನ ದಶಲಕ್ಷ ವರ್ಷದವರೆಗೂ ಯುದ್ಧ ನಡೀತಾ ಇರಲಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಈಗಲೂ ಮನಸ್ಸು ಮಾಡಿದ್ರೆ ಯುದ್ಧವನ್ನ 24 ಗಂಟೆಯೊಳಗೆ ಅಂತ್ಯಗೊಳಿಸಲು ಸಂಧಾನ ನಡೆಸುವೆ ಎಂದಿದ್ದಾರೆ. ಅಲ್ಲದೆ ಉಕ್ರೇನ್ಗೆ ಅಬ್ರಾಮ್ಸ್ ಟ್ಯಾಂಕ್ಗಳನ್ನು ರವಾನಿಸುತ್ತಿರುವ ಬೈಡನ್ ಸರ್ಕಾರ ರಷ್ಯಾವನ್ನ ಪ್ರಚೋದಿಸ್ತಾ ಇದೆ ಅಂತ ಟೀಕಿಸಿದ್ದಾರೆ. ಸೌದಿ ದೊರೆಯಾಗಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅಧಿಕಾರವಧಿ ನಿಕೃಷ್ಟತೆಯಿಂದ ಕೂಡಿದೆ ಅಂತ ರಿಪ್ರೀವ್ ಸಂಸ್ಥೆ ಹೇಳಿದೆ. ಸೌದಿ ಅರೇಬಿಯಾದಲ್ಲಿ ಮರಣ ದಂಡನೆ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಕಂಡು ಬಂದಿದ್ದು ಈ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಯುರೋಪಿಯನ್ ಸೌದಿ ಆರ್ಗನೈಸೇಷನ್ ಹಾಗೂ ರಿಪ್ರೀವ್ ಸಂಸ್ಥೆ ವರದಿ ಪ್ರಕಾರ 2015 ರಿಂದ 2022 ರವರೆಗೆ ಪ್ರತಿ ವರ್ಷ ಕನಿಷ್ಠ 129 ಮಂದಿಗೆ ಮರಣ ದಂಡನೆ ನೀಡಲಾಗಿದೆ. ಕಳೆದ ಒಂದೇ ವರ್ಷದಲ್ಲಿ 147 ಮಂದಿಯನ್ನ ಮರಣ ದಂಡನೆಗೆ ಗುರಿಪಡಿಸಲಾಗಿದೆ. 2010-2014 ರ ಅವಧಿಗೆ ಹೋಲಿಸಿದರೆ ಇದು ಶೇಕಡಾ 82 ರಷ್ಟು ಹೆಚ್ಚಳ ಆಗಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಬಾಲಿವುಡ್ನ ನಟ ಸಿದ್ಧಾರ್ಥ್ ಮಲ್ಹೋತ್ರ ಹಾಗೂ ನಟಿ ಕಿಯಾರ ಅಡ್ವಾಣಿ ಫೆಬ್ರವರಿ 6 ರಂದು ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ವಿವಾಹವಾಗಲಿದ್ದಾರೆ. ಫೆಬ್ರವರಿ 4 ಮತ್ತು 5 ರಂದು ಮೆಹಂದಿ ಹಳದಿ ಶಾಸ್ತ್ರದ ಕಾರ್ಯಕ್ರಮಗಳು ನಡೆಯಲಿವೆ. ಜೈಸಲ್ಮೇರ್ನಲ್ಲಿರುವ ಪಂಚತಾರ ಸೂರ್ಯಗಡ ಹೋಟೆಲ್ನಲ್ಲಿ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.